सवदत्ति यल्लम्मा विधानसभा मतक्षेत्र बीजेपी अभ्यर्थिया नामपत्र असिंधुगोळिसुवंते आग्रहिसिद हिन्नेलेयल्ली चुनावणाधिकारी डॉक्टर राजीव कूलेरवरु विचारणे नडेसि नामपत्र अंगीकरिसलागिदे एंदु तीर्पु नीडिदरु। ಈ ಕುರಿತು ಪ್ರತಿಕ್ರಿಯಿಸಿದ ಆಕ್ಷೇಪನ ಸಲ್ಲಿಸಿದಂತಹ ಅಭ್ಯರ್ಥಿಗಳ ಪರ ವಕೀಲರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ। ಯಾವ ತಾರೀಕಿನೊಳಗೆ ನೀವು ಅಕ್ಸೆಪ್ಟ್ ಮಾಡಬೇಕು, ಎಲ್ಲಿವರೆಗೆ ಡಿಫೆನ್ಸ್ ಕ್ಯೂರ್ ಮಾಡಬೇಕಂದ್ರೆ ಟೈಮ್ ಇರೋದು 3 ಗಂಟೆವರೆಗೆ, 20ನೇ ತಾರೀಕು ಬೇಕಾಗುತ್ತೆ ಅನ್ನೋದು ಒಂದೊಂದು ಫಾರ್ಮ್ಯಾಟನ್ನು ಆ ಪ್ರಿಸೈಡಿಂಗ್ ಆಫೀಸರ್ಸು ಯೂಸ್ಫುಲ್ ಆಗಿ ಕೊಡ್ತಿರ್ತಾರೆ। ಈ ರೀತಿಯಾಗಿ ಪಾಯಿಂಟ್ಗಳು ಹೇಳ್ತೀನಿ। ಬಿಜೆಪಿ ಕ್ಯಾಂಡಿಡೇಟ್ ನಾಮಿನೇಷನ್ ಪೇಪರು ಡಿಫೆಕ್ಟ್ ಅಂತ ನಾವು ತಕರಾರು ತೆಗೆದುಕೊಂಡದ್ದು। ಪ್ರಿಸ್ಕ್ರೈಬ್ಡ್ ಫಾರ್ಮ್ 26 ಪ್ರಕಾರ ಇಲೆಕ್ಷನ್ ಕಮಿಷನ್ 2019ರಲ್ಲಿ ತಿದ್ದುಪಡಿ ಮಾಡಿದ ಪ್ರಕಾರ ಆ ನಾಮಿನೇಷನ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಇಲ್ಲ ಅಂತ ಹೇಳಿ ನಾವು ತಕರಾರು ತೆಗೆದುಕೊಂಡದ್ದು, ಅದನ್ನು ರಿಜೆಕ್ಟ್ ಮಾಡಬೇಕಂತ ನಾವು ತಕರಾರು ಕೊಟ್ಟಿದ್ದು। ಇವತ್ತು ರಿಜೆಕ್ಟ್ ಕಮಿಷನರ್ ನಮ್ಮ ತಕರಾರುಗಳನ್ನು ನಾಮಪತ್ರ ಅಂಗೀಕೃತವಾದ ಬಳಿಕ ಸವದತ್ತಿ ಯಲ್ಲಮ್ಮ ವಿಧಾನಸಭೆಯ ಮತಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ರತ್ನಾ ಮಾಮನಿ ಹಾಗೂ ಅವರ ಪರ ವಕೀಲರಾದಂತಹ ರಾಮ್ ಜೋಯಿಸ್ ಅವರು ಮಾತನಾಡಿ ಅಭ್ಯರ್ಥಿಯ ನಾಮಪತ್ರದಲ್ಲಿ ದೋಷಗಳಿಲ್ಲ, ಆಕ್ಷೇಪಣೆ ಸಲ್ಲಿಸಿದ ಅರ್ಜಿಗಳೇ ದೋಷಪೂರಿತವಾಗಿವೆ, ಚುನಾವಣಾಧಿಕಾರಿಗಳು ನ್ಯಾಯಸಮ್ಮತ ತೀರ್ಪು ನೀಡಿದ್ದಾರೆ, ಬಿಜೆಪಿ ಅಭ್ಯರ್ಥಿ ರತ್ನಾ ಮಾಮನಿ ಅವರು ಧೈರ್ಯದಿಂದ ಚುನಾವಣೆಯನ್ನು ಎದುರಿಸುತ್ತಾರೆ ಎಂದರು। ಇದು ಏನಂತಾರಲ್ರಿ, ಎಲ್ಲೂ ಏನು ಸಿಗದಾಗ ಇಂಥವೆಲ್ಲ ಸಣ್ಣ ಪುಟ್ಟ ಮಾಡೋದು ಸಹಜ ಆಗ್ಬೇಕಾಗಿ ಜಡ್ಜ್ಮೆಂಟ್ ನೋಡ್ಬಿಟ್ಟು ಅವರ ನನಗೆ ಚುನಾವಣೆಗೆ ಮಾಡಲಿಕ್ಕೆ ಸರಿಯಾದ ಒಂದು ನಿರ್ಣಯವನ್ನು ಮಾಡಿ ಸಿಕ್ಕಿದೆ। ಅದ್ರ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ಜನರು ಆಶೀರ್ವಾದ ಮಾಡಬೇಕಂತೇಳಿ ಸವದತ್ತಿ ತಾಲೂಕಿನ ತೆಗ್ಗಿಯಾಳ ಗ್ರಾಮದ ಹೊಲವೊಂದರ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದ 1600ಕ್ಕೂ ಅಧಿಕ ಕುಕ್ಕರ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ। ತೆಗ್ಗಿಯಾಳ ಗ್ರಾಮದ ಹೊಲದಲ್ಲಿ ನಿರ್ಮಿಸಿದ ತಗಡಿನ ಶೆಡ್ನಲ್ಲಿ ಕುಕ್ಕರ್ಗಳನ್ನು ಸಂಗ್ರಹಿಸಿ ಇಡಲಾಗಿದ್ದು ಎಂಬ ಖಚಿತ ಮಾಹಿತಿಯ ಆಧರಿಸಿ ದಾಳಿ ಮಾಡಿದ ಪೊಲೀಸರು ಹೊಸ ಕುಕ್ಕರ್ಗಳ ಮೂಟೆಯೇ ಸಿಕ್ಕಿತ್ತು। ಅಧಿಕಾರಿಗಳು ದಾಳಿ ಮಾಡಿದಾಗ ಸ್ಥಳದಲ್ಲಿ ಯಾರೂ ಇರಲಿಲ್ಲ, ಬಾಗಿಲು ಒಡೆದು ಒಳನುಗ್ಗಬೇಕಾಯಿತು। ಕುಕ್ಕರ್ಗಳ ಜೊತೆ ಯಾವ ಅಭ್ಯರ್ಥಿಯ ಚಿತ್ರವೂ ಅಥವಾ ಪ್ರಚಾರ ಪತ್ರ ಪತ್ತೆಯಾಗಿಲ್ಲ, ಹೀಗಾಗಿ ಇವುಗಳನ್ನು ಸಂಗ್ರಹಿಸಿದ್ದು ಯಾರು ಎಂಬುದು ಇನ್ನೂ ಗೊತ್ತಾಗಿಲ್ಲ, ಎಲ್ಲವನ್ನ ಸವದತ್ತಿ ವಲಯ ಅಧಿಕಾರಿಗಳು ಸುಪರ್ದಿಗೆ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ।